ರತನ್ನ ಟಾಟಾ. ರತನ್ನ ಟಾಟಾ ಬರೀ ಉದ್ಯಮಿ ಅಲ್ಲ, ಇಡೀ ಭಾರತೀಯ ಮನಸ್ಸುಗಳ ಹೃದಯವನ್ನ ಗೆದ್ದಂತ ಉದ್ಯಮಿ. ನಮ್ಮೆಲ್ಲರಲ್ಲೂ ಕೂಡ ಈ ವ್ಯಾಪಾರಸ್ಥರು ಉದ್ಯಮಿಗಳು ಅಂದಾಗ ಒಂದು ರೀತಿಯಾದಂತ ಮನಸ್ಥಿತಿ ಇರುತ್ತೆ. ಇವರೆಲ್ಲರೂ ಕೂಡ ಬಡವರ ಹಣವನ್ನ ದೋಚದಂತವರು, ಇನ್ನ ಹೇಗೋ ಮೋಸ ಮಾಡಿ ಉದ್ಧಾರ ಆದಂತವರು, ಹಾಗೆ ಹೀಗೆ ಅಂತ ಹೇಳಿ, ಜೊತೆಗೆ ಸಾಕಷ್ಟು ಉದ್ಯಮಿಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ತೆರಿಗೆ ವಂಚನೆ ಅಥವಾ ಇನ್ನೊಂದೇನೋ ಮೂಲಕ ಹೆಸರನ್ನ ಹಾಳು ಮಾಡ್ಕೊಂಡಿರ್ತಾರೆ. ಆದ್ರೆ ರತನ್ ಟಾಟಾ ಅಂತಿದ್ದ ಹಾಗೆ ಒಂದೇ ಒಂದು ಕಪ್ಪು ಚುಕ್ಕೆ ಎಲ್ಲೂ ಕೂಡ ಇಲ್ಲ. ರತನ್ ಟಾಟಾ ಅಂತಿದ್ದ ಹಾಗೆ ಪ್ರತಿಯೊಬ್ಬರಲ್ಲೂ ಕೂಡ ಗೌರವ ಇಮ್ಮಡಿ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಪ್ರೀತಿಯನ್ನ ತೋರಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ, ಅಷ್ಟು ದೊಡ್ಡ ಉದ್ಯಮಿ ಆಗಿದ್ರು ಕೂಡ, ಕೋಟ್ಯಾಧಿಪತಿ ಆಗಿದ್ರು ಕೂಡ, ಯಾವತ್ತೂ ಕೂಡ ತನ್ನ ಶ್ರೀಮಂತಿಕೆಯನ್ನ ಜಗತ್ತಿನ ಎದುರುಗಡೆ ಪ್ರದರ್ಶನಕ್ಕೆ ಇಡಲಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಸರಳವಾಗಿ ಬದುಕಿ ತೋರಿಸಿದಂಥವರು ರತನ್ ಟಾಟಾ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಮಾಜಕ್ಕೆ ಮಿಡಿದಂಥವರು ರತನ್ ಟಾಟಾ. ನಾವು ಇಂಥವರ ಬಗ್ಗೆ ಮಾತಾಡಲೇಬೇಕು. ಅಲ್ಲಿ ಎಲ್ಲರೂ ಕೂಡ ಬಹಳ ಕುತೂಹಲ ಇರುವಂತ ವಿಚಾರ ಅಂದ್ರೆ, ರತನ್ ಟಾಟಾ ಕೊನೆವರೆಗೂ ಕೂಡ ಬ್ರಹ್ಮಚಾರಿಯಾಗಿ ಉಳ್ಕೊಂಡ್ರು, ಮದುವೆ ಆಗ್ಲೇ ಇಲ್ಲ. ಹಾಗಾದ್ರೆ ರತನ್ ಟಾಟಾ ಮದುವೆ ಆಗ್ತಿರೋದಕ್ಕೆ ಕಾರಣ ಏನು? ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೂ ಮುನ್ನ ರತನ್ ಟಾಟಾಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ವಿಚಾರಗಳನ್ನ ನಿಮ್ಮ ಜೊತೆ ಹೇಳ್ಕೊಳ್ಳೇಬೇಕು. ರತನ್ ಟಾಟಾ ಹುಟ್ಟಿದ್ದು 1937ರಲ್ಲಿ ಮುಂಬೈನಲ್ಲಿ ಇವರ ಜನನ ಆಗುತ್ತೆ. ಹೆಚ್ಚು ಕಡಿಮೆ ಇವರಿಗೆ 10 ವರ್ಷ ಇರುವ ಸಂದರ್ಭದಲ್ಲೇ ಅಪ್ಪ ಅಮ್ಮ ಇಬ್ರು ಕೂಡ ಬೇರೆ ಬೇರೆ ಆಗ್ತಾರೆ. ಅಪ್ಪ ಅಮ್ಮ ಬೇರೆ ಬೇರೆ ಆದಾಗ ಮಕ್ಕಳ ಮನಸ್ಥಿತಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಮಕ್ಕಳು ಯಾವ ರೀತಿಯಾದಂತಹ ಸಂಕಟವನ್ನ ಅನುಭವಿಸ್ತಾರೋ, ನೋವನ್ನ ಅನುಭವಿಸ್ತಾರೋ, ರತನ್ ಟಾಟಾ ಕೂಡ ಅದೇ ನೋವನ್ನ ಅನುಭವಿಸ್ತಾರೆ. ಅಜ್ಜಿಯ ಮನೆಯಲ್ಲಿ ಬೆಳೀತಾರೆ, ಪ್ರಾಥಮಿಕ ಶಿಕ್ಷಣವನ್ನ ಶಿಮ್ಲಾದಲ್ಲಿ ಮುಗಿಸ್ತಾರೆ. ಅದಾದ ಬಳಿಕ ಇವರ ಬಹುತೇಕ ಎಜುಕೇಶನ್ ಎಲ್ಲವೂ ಕೂಡ ಅಮೆರಿಕದಲ್ಲೇ ಆಗುತ್ತೆ. ಅದಾದ ಬಳಿಕ 1961ರಲ್ಲಿ ಇವರ ಉದ್ಯೋಗ ಆರಂಭ ಆಗುತ್ತೆ. IBM ನಲ್ಲಿ ಒಳ್ಳೆ ಸ್ಯಾಲರಿಗೆ ಇವರಿಗೆ ಆಫರ್ ಬಂದಿರುತ್ತೆ. ಆದರೆ ತಮ್ಮದೇ ಕಂಪನಿಯಲ್ಲಿ ಟಾಟಾ ಸ್ಟೀಲ್ಸ್ ನಲ್ಲಿ ಇವರು ಸಾಮಾನ್ಯ ಎಂಪ್ಲಾಯಿ ಆಗಿ ತಮ್ಮ ವೃತ್ತಿಯನ್ನು ಆರಂಭಿಸುತ್ತಾರೆ. ಯೋಚನೆ ಮಾಡಿ, ತಮ್ಮದೇ ಕಂಪನಿಯಲ್ಲಿ ಓರ್ವ ಸಾಮಾನ್ಯ ಉದ್ಯಮಿಯಾಗಿ ಸಾಮಾನ್ಯ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸೋದಂದ್ರೆ ಸಾಮಾನ್ಯ ವಿಚಾರ ಅಲ್ಲ. ಆದ್ರೆ ರತನ್ ಟಾಟಾ ಆ ರೀತಿಯಾಗಿ ಸಾಮಾನ್ಯ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆ ಕಾರಣಕ್ಕಾಗಿ ಅವರಿಗೆ ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳ ಬಗ್ಗೆ, ಕಾರ್ಮಿಕರ ಬಗ್ಗೆ ವಿಪರೀತವಾದಂತಹ ಕಾಳಜಿ ಇತ್ತು. ಅದಾದ ಬಳಿಕ 1991ರಲ್ಲಿ ಟಾಟಾ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾಗಿ ಆಯ್ಕೆ ಆಗ್ತಾರೆ. ಆಗ ಟಾಟಾ ಕಂಪನಿ ನಾನಾ ರೀತಿಯಾದಂತಹ ಸಮಸ್ಯೆಯನ್ನು ಕೂಡ ಫೇಸ್ ಮಾಡ್ತಿರುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತು, 1991ರಲ್ಲಿ ಇಡೀ ಜಗತ್ತು ಆರ್ಥಿಕವಾಗಿ ಎಂತಹ ತಲ್ಲಣವನ್ನ ಎದುರಿಸ್ತಾ ಇತ್ತು ಅಂತ ಹೇಳಿ, ಅಂತಹ ಒಂದು ತಲ್ಲಣಕ್ಕೆ ಇವರ ಕಂಪನಿಯು ಕೂಡ ಒಳಗಾಗಿತ್ತು. ಆ ಸಂದರ್ಭದಲ್ಲಿ ಕಂಪನಿ ಇವರ ಹೆಗ್ಲಿರುತ್ತೆ. ಆದ್ರೆ ಅಂದಿನಿಂದ 2012ರವರೆಗೂ ಕೂಡ, ಇವರು ಮುಖ್ಯಸ್ಥರಾಗಿರುವವರೆಗೂ ಕೂಡ, ಟಾಟಾ ಕಂಪನಿಯ ಹೆಸರನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಹೆಚ್ಚು ಕಡಿಮೆ 50% ಕಂಪನಿ ಲಾಭ ಗಳಿಸುವ ರೀತಿಯಲ್ಲಿ ನೋಡ್ಕೊಳ್ತಾರೆ. ಟಾಟಾ ಕಂಪನಿ ಎಲ್ಲೆಲ್ಲಿ ಇಲ್ಲ ಹೇಳಿ, ಟಾಟಾ ಸ್ಟೀಲ್ಸ್ ಆಗಿರಬಹುದು, ಟಾಟಾ ಟೀ ಆಗಿರಬಹುದು, ಟಾಟಾ ಮೋಟಾರ್ಸ್ ಆಗಿರಬಹುದು, ಹೀಗೆ ಟಾಟಾ ಅಂತಿದ್ದಾಗ ನಮಗೆ ಸಾಕಷ್ಟು ನೆನಪಾಗ್ತಾ ಹೋಗುತ್ತೆ. ತಾಜ್ ಹೋಟೆಲ್ಗಳಾಗಿರಬಹುದು, ಹಾಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಟಾಟಾ ಕಂಪನಿ ಹೂಡಿಕೆಯನ್ನ ಮಾಡಿದೆ. ಎಷ್ಟು ಜನರಿಗೆ ನೆರವಾಗುತ್ತೋ ಅಂತಹ ಉದ್ಯಮಗಳಲ್ಲಿ ಟಾಟಾ ಕಂಪನಿ ತನ್ನಂತಾನು ತೊಡಗಿಸಿಕೊಳ್ತಾ ಇತ್ತು. ಅದೆಲ್ಲದಕ್ಕೂ ಕೂಡ ಕಾರಣ ರತನ್ ಟಾಟಾ. ಈ ಮೂಲಕ ಕಂಪನಿಯನ್ನ ಉತ್ತುಂಗಕ್ಕೆ ಏರಿಸುವಂತ ಕೆಲಸವನ್ನ ಮಾಡ್ತಾರೆ. ಅದರಲ್ಲಿ ರತನ್ ಟಾಟಾ ಬಹಳ ಗಮನ ಸೆಳೆದಿದ್ದು ಹೇಗಪ್ಪ ಅಂದ್ರೆ, ಈ ನ್ಯಾನೋ ಕಾರನ್ನ ತರುವ ಮೂಲಕ. ನ್ಯಾನೋ ಕಾರ್ ಇದೆಲ್ಲ ಅವ್ರಿಗೆ ಬಹಳ ದೊಡ್ಡ ಮಟ್ಟಿಗೆ ಪ್ರಾಫಿಟ್ ಏನ ತಂದುಕೊಡ್ತಾ ಇರಲಿಲ್ಲ. 1 ಲಕ್ಷಕ್ಕೆ ಕಾರನ್ನ ಕೊಡೋದು ಅಂದ್ರೆ ಸಾಮಾನ್ಯವಾದಂತ ವಿಚಾರ ಅಲ್ಲ. ಆದ್ರೆ ರತನ್ ಟಾಟಾಗ ಒಂದು ಆಸೆ ಇತ್ತಂತೆ, ಇಡೀ ಫ್ಯಾಮಿಲಿ ಅಂದ್ರೆ ಬಡ ಫ್ಯಾಮಿಲಿ ಅಥವಾ ಮಧ್ಯಮ ವರ್ಗದ ಕುಟುಂಬ ಕಾರ್ನಲ್ಲಿ ಹೋಗೋದು ನೋಡಬೇಕು ಅಂತ ಹೇಳಿ ಈ ಕಾರಣಕ್ಕಾಗಿ ನ್ಯಾನೋ ಕಾರನ್ನ ಆರಂಭಿಸ್ತಾರೆ. ಆರಂಭದಲ್ಲಿ ದೊಡ್ಡ ಮಟ್ಟಿಗೆ ಯಶಸ್ಸನ್ನು ಗಳಿಸುತ್ತೆ, ಆದ್ರೆ ಇತ್ತೀಚೆಗೆ ಅದು ಎಲ್ಲಿಗೆ ಹೋಯ್ತು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ರತನ್ ಟಾಟಾ ಶುರುವಾಗು ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಒಳ್ಳೆ ಯೋಚನೆ ಇತ್ತು. ಆ ಕಾರಣಕ್ಕಾಗಿ ನ್ಯಾನೋ ಕಾರನ್ನು ಕೂಡ ಅವರು ಶುರು ಮಾಡಿಕೊಂಡ್ರು. ಇನ್ನು 2012ರಲ್ಲಿ ಅವರು ತಮ್ಮ ಸಂಸ್ಥೆಯ ಮುಖ್ಯಸ್ಥಾನದಿಂದ ಕೆಳಗಿಳಿತಾರೆ. ಅವ್ರು ಮನಸ್ಸು ಮಾಡಿದ್ರೆ ಕಂಟಿನ್ಯೂ ಆಗ್ಬೋದಿತ್ತು, ಕೊನೆವರೆಗೂ ಕೂಡ ಅಂಟ್ಕೊಂಡಿರಬಹುದಿತ್ತು. ಆದ್ರೆ ರತನ್ ಟಾಟಾ ಬೇಡ ಅಂತ ಹೇಳಿ ಕೆಳಗಡೆ ಇಳಿತಾರೆ. ಸರಸ್ ಮಿಸ್ತ್ರಿ ಅವರನ್ನ ನೇಮಕ ಮಾಡ್ತಾರೆ. ಆನಂತರ ಟಾಟಾ ಕಂಪನಿಯ ಒಂದಷ್ಟು ಜಟಾಪಟ್ಟಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇನ್ನು ಸಮಾಜಕ್ಕೆ ಹೇಗೆ ಮಿಡಿದ್ರು ಎನ್ನುವಂತ ವಿಚಾರವನ್ನ ಹೇಳಲೇಬೇಕು. ತಮ್ಮ ಕಂಪನಿಗೆ ಬರ್ತಿದ್ದಂತಹ ಪ್ರಾಫಿಟ್ ನಲ್ಲಿ ಅಥವಾ ತಮ್ಮ ಸ್ವಂತ ಆದಾಯದಲ್ಲಿ ಸಾಕಷ್ಟು ಹಣವನ್ನ ಸಮಾಜಕ್ಕೋಸ್ಕರ ದಾನ ಮಾಡಿದ್ದಾರೆ. ಪ್ರಮುಖವಾಗಿ ಜನರ ಆರೋಗ್ಯ ಸಮಸ್ಯೆಗೆ ಮಿಡಿತಾ ಇದ್ರು, ಹಾಗೆ ಮಕ್ಕಳ ಎಜುಕೇಶನ್ ವಿಚಾರಕ್ಕೆ ಹಣವನ್ನ ವಿನಿಯೋಗಿಸುವಂತ ಕೆಲಸವನ್ನ ರತನ್ ಟಾಟಾ ಮಾಡ್ತಾ ಇದ್ರು. ಇನ್ನು ಕೊರೋನಾ ಸಂದರ್ಭದಲ್ಲಂತೂ ತಮ್ಮ ಸ್ವಂತ ಆದಾಯದಿಂದ 500 ಕೋಟಿ ದೇಣಿಗೆಯನ್ನ ಕೊಟ್ಟಿದ್ದಾರೆ. ಟಾಟಾ ಗ್ರೂಪ್ ನ ಕಡೆಯಿಂದ 1,000 ಕೋಟಿಯಷ್ಟು ದೇಣಿಗೆಯನ್ನ ಕೊಟ್ಟಿದ್ದಾರೆ. 1,500 ಕೋಟಿ ಕೊಡೋದು ಅಂದ್ರೆ ಸಾಮಾನ್ಯ ವಿಚಾರವ? ಸಾಮಾನ್ಯ ವಿಚಾರ ಅಂತೂ ಅಲ್ಲವೇ ಅಲ್ಲ, ಅದು ಕೇವಲ ರತನ್ ಟಾಟಾರಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಇನ್ನುಳಿದಂತ ಅವರ ಸಿಂಪ್ಲಿಸಿಟಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರೋದೆ. ಈಗಲೂ ಕೂಡ ಸಾಮಾನ್ಯ ಕಾರ್ನಲ್ಲಿ ಓಡಾಡ್ತಾರೆ,
ಸಮಟೈಮ್ ಡ್ರೈವರ್ ಇಲ್ತಿ ಇವರೇ ಕಾರನ್ನು ಡ್ರೈವಿಂಗ್ ಮಾಡ್ಕೊಂಡು ಬರ್ತಾರೆ. ಇನ್ನು ತುಂಬಾ ಟೈಮಲ್ಲಿ ಬಾಡಿ ಗಾರ್ಡ್ಗಳನ್ನು ಕೂಡ ಕರ್ಕೊಂಡು ಬರೋದಿಲ್ಲ. ಇಂಥ ದೊಡ್ಡ ಉದ್ಯಮಿ ಅಂದಾಗ ಬಾಡಿ ಗಾರ್ಡ್ಸ್ಗಳು ಇರಲೇಬೇಕು, ಆದರೆ ಬಾಡಿ ಗಾರ್ಡ್ಸ್ಗಳನ್ನು ಕರ್ಕೊಂಡು ಬರೋದಿಲ್ಲ. ತುಂಬಾ ಸರಳವಾಗಿ ಜನರ ಎದುರುಗಡೆ ಕಾಣಿಸ್ಕೊಳ್ತಾರೆ. ಎಷ್ಟು ಸಿಂಪಲ್ ಆಗಿರೋದಕ್ಕೆ ಸಾಧ್ಯವೋ ಅಷ್ಟು ಸಿಂಪಲ್ ಆಗಿರ್ತಾರೆ. ಯಾಕಂದ್ರೆ ಅವ್ರು ಯಾವಾಗಲೂ ಒಂದು ಮಾತನ್ನು ಹೇಳ್ತಿರ್ತಾರೆ, ನಮ್ಮ ಶ್ರೀಮಂತಿಕೆಯನ್ನ ನಮ್ಮ ವೈಭವವನ್ನ ಜನರ ಎದುರುಗಡೆ ಪ್ರದರ್ಶನಕ್ಕೆ ಇಡಬಾರದು, ನಾವದು ಇನ್ನೊಬ್ರು ಬಡತನಕ್ಕೆ ಮಾಡುವಂತ ವ್ಯಂಗ್ಯ ಎನ್ನುವಂತ ಮಾತನ್ನ ರತನ್ ಟಾಟಾ ಯಾವಾಗಲೂ ಕೂಡ ಹೇಳ್ತಾನೆ ಇರ್ತಾರೆ. ಇಷ್ಟೆಲ್ಲದ ನಡುವೆ ರತನ್ ಟಾಟಾಗೆ ಸಂಬಂಧಪಟ್ಟ ಎಲ್ರಿಗೂ ಕೂಡ ಕುತೂಹಲ ಇರುವಂತ ವಿಚಾರ ಅಂದ್ರೆ, ಕೊನೆವರೆಗೂ ಅವ್ರ ಮದುವೆ ಆಗ್ಲೇ ಇಲ್ಲ, ಬ್ರಹ್ಮಚಾರಿಯಾಗಿ ಉಳ್ಕೊಂಡ್ರು. ಯಾಕೆ ಎಲ್ರಲ್ಲೂ ಕೂಡ ಇದ್ದಂತ ಪ್ರಶ್ನೆ. ಅದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಪ್ರೀತಿಸಿದ ಹುಡುಗಿ ಸಿಗ್ಲಿಲ್ಲ. ಈ ಕಾರಣಕ್ಕಾಗಿ ರತನ್ ಟಾಟಾ ಯಾವತ್ತೂ ಕೂಡ ಮದುವೆ ಆಗ್ಲೇಬಾರದು ಅಂತ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಇಂತಹ ಪ್ರೀತಿಯನ್ನ ನೋಡೋದು ನಾವು ತೀರಾ ತೀರಾ ಅಪರೂಪ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ವಿಚಾರದಲ್ಲೂ ಕೂಡ ಹಾಗೆ ಆಗಿತ್ತು. ಮುಂದಿನಿಂದ ನಾನು ನಿಮಗೆ ತಿಳಿಸ್ತೇನೆ. ಜೊತೆಗೆ ಇನ್ನೂ ಸಾಕಷ್ಟು ಜನರು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬಹುದು. ತುಂಬಾ ಜನ ಇದೇ ರೀತಿಯಾಗಿ ಪ್ರೀತಿಸಿದ ಹುಡುಗಿ ಕೈಕೊಟ್ಟರು ಎನ್ನುವ ಕಾರಣಕ್ಕಾಗಿ ಅಥವಾ ಪ್ರೀತಿಸಿದ ಹುಡುಗಿ ಸಿಗ್ಲಿಲ್ಲ ಎನ್ನುವ ಕಾರಣಕ್ಕಾಗಿ ಕೊನೆಯವರೆಗೂ ಕೂಡ ಒಂಟಿಯಾಗಿ ಉಳ್ಕೊಳ್ತಾರೆ. ಅದರಲ್ಲಿ ಒಬ್ಬರಂದ್ರೆ ರತನ್ ಟಾಟಾ. ಏನಾಯ್ತು ಅನ್ನೋದನ್ನ ಹೇಳ್ತೀನಿ ಕೇಳಿ. ಅವರು ಅಮೆರಿಕದಲ್ಲಿ ಇದ್ದ ಸಂದರ್ಭದಲ್ಲಿ ಒಂದು ಸುಂದರ ಹುಡುಗಿಯ ಜೊತೆಗೆ ಇವರಿಗೆ ಪ್ರೀತಿಯಾಗಿತ್ತು. ಆಗ ಹೆಚ್ಚು ಕಡಿಮೆ ರತನ್ ಟಾಟಾರಿಗೆ 25 ವರ್ಷ ವಯಸ್ಸು. ಇಬ್ರು ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ರು, ಆರಾಮಾಗಿ ಓಡಾಡ್ಕೊಂಡಿದ್ರು. ಮದುವೆ ಆಗುವಂತ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾರೆ. ಎರಡೂ ಕುಟುಂಬದವರನ್ನ ಕೂಡ ಒಪ್ಪಿಸುವ ಹಂತದವರೆಗೂ ಕೂಡ ಹೋಗ್ತಾರೆ. ಒಂದು ಹಂತಕ್ಕೆ ಎರಡು ಕುಟುಂಬದವರು ಒಪ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಭಾರತ ಮತ್ತು ಚೀನಾ ನಡುವೆ ಯುದ್ಧ ಆರಂಭ ಆಗುತ್ತೆ. ಹಾಗೆ ಎಲ್ಲಿವರೆಗೆ ಹೋಗ್ಬಿಡುತ್ತೆ ಅಂದ್ರೆ ಭಾರತಕ್ಕೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಎನ್ನುವ ರೀತಿಯಲ್ಲೂ ಕೂಡ ಜಗತ್ತಿನ ಎದುರುಗಡೆ ಬಿಂಬಿತ ಆಗ್ತಿರುತ್ತೆ, ಅಥವಾ ಇಡೀ ಜಗತ್ತು ವ್ಯಾಖ್ಯಾನ ಮಾಡ್ತಾ ಇರುತ್ತೆ. ಭಾರತಕ್ಕೆ ಬಹಳ ದೊಡ್ಡ ಸಮಸ್ಯೆ ಆಗಬಹುದು ಚೀನಾದಿಂದ ಅಂತ ಹೇಳಿ. ಇದೇ ಸಂದರ್ಭದಲ್ಲಿ ರತನ್ ಟಾಟಾ ಭಾರತಕ್ಕೆ ಮರಳಲೇಬೇಕಾದಂತ ಪರಿಸ್ಥಿತಿ ಇರುತ್ತೆ. ಆಗ ಆ ಹುಡುಗಿಯನ್ನ ಮದುವೆಯಾಗಿ ಭಾರತಕ್ಕೆ ಕರ್ಕೊಂಡು ಬರಬೇಕು ಅಂತ ರತನ್ ಟಾಟಾ ಪ್ಲಾನ್ ಮಾಡ್ತಾರೆ. ಆದ್ರೆ ಆ ಹುಡುಗಿಯ ಪೋಷಕರು ಕಳಿಸುವುದಕ್ಕೆ ಒಪ್ಕೊಳ್ಳೋದಿಲ್ಲ. ಭಾರತದಲ್ಲಿ ಈಗ ಸಮಸ್ಯೆ ಇದೆ, ಚೀನಾ ಜೊತೆಗೆ ಯುದ್ಧ ನಡೀತಾ ಇದೆ, ಮಗಳನ್ನ ಕಳಿಸ್ಕೊಟ್ರೆ ಮಗಳಿಗೆ ಏನಾದ್ರೂ ಸಮಸ್ಯೆ ಆಗಬಹುದು, ಅಥವಾ ಭಾರತ ಇನ್ ಯಾವ ಪರಿಸ್ಥಿತಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ, ಹೀಗಾಗಿ ಯಾವ ರೀತಿ ಬೇಕಾದ್ರೂ ಸಮಸ್ಯೆ ಆಗಬಹುದು ಮಗಳಿಗೆ ಎನ್ನುವ ಕಾರಣಕ್ಕಾಗಿ ಅವರ ಮಗಳನ್ನ ಅವರು ಕಳಿಸ್ಕೊಡ್ಲೇ ಇಲ್ಲ. ಹೀಗಾಗಿ ಅಷ್ಟು ಮಾತ್ರ ಅಲ್ಲ, ಆ ಹುಡುಗಿಗೆ ತಕ್ಷಣವೇ ಬೇರೆ ಕಡೆ ಮದುವೆ ಕೂಡ ಗೊತ್ತು ಮಾಡ್ತಾರೆ. ತಕ್ಷಣವೇ ಆ ಹುಡುಗಿಗೆ ಮದುವೆಯನ್ನು ಕೂಡ ಮಾಡಿಕೊಡಲಾಗುತ್ತೆ. ಇದರಿಂದ ರತನ್ ಟಾಟಾ ವಿಪರೀತವಾಗಿ ನೊಂದ್ಕೊಳ್ತಾರೆ. ಶ್ರೀಮಂತ ವ್ಯಕ್ತಿ, ಉದ್ಯಮಿ, ಮನಸ್ಸು ಮಾಡಿದ್ರೆ ಏನ ಬೇಕಾದ್ರೂ ಮಾಡಬಹುದಿತ್ತು. ಆದ್ರೆ ಅವರು ಹೃದಯದ ಮಾತನ್ನ ಕೇಳ್ತಾರೆ, ಅವತ್ತೇ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ನಾನು ಇನ್ಯಾವತ್ತೂ ಕೂಡ ಮದುವೆ ಆಗೋದಿಲ್ಲ, ನಾನು ಪ್ರೀತಿಸಿದ್ದು ಓರ್ವ ಹುಡುಗಿಯನ್ನ ಮಾತ್ರ, ಹೃದಯವನ್ನ ಕೊಟ್ಟಿದ್ದು ಓರ್ವ ಹುಡುಗಿಗೆ ಮಾತ್ರ, ಅದರ ಹೊರತಾಗಿ ಇನ್ನೊಬ್ಬರ ಜೊತೆಗೆ ನನ್ನ ಬಾಳನ್ನ ಶೇರ್ ಮಾಡ್ಕೊಳ್ಬೇಕಾಗ್ಲಿ ಅಥವಾ ನನ್ನ ಹೃದಯವನ್ನ ಕೊಡೋದಿಕ್ಕೆ ನನಗಾಗಲ್ಲ ಅಂತ ಹೇಳಿ ರತನ್ ಟಾಟಾ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಅವತ್ತಿನಿಂದ ಅವ್ರ ಮದುವೆ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವರೇ ಹೇಳ್ಕೊಂಡ ಹಾಗೆ ಆನಂತರವೂ ಕೂಡ 3-4 ಬಾರಿ ಮದುವೆ ಪ್ರಸ್ತಾಪ ಬಂದಿತ್ತಂತೆ. ದೊಡ್ಡ ದೊಡ್ಡ ಉದ್ಯಮಿಗಳ ಮಗಳನ್ನ ಕರ್ಕೊಂಡು ಬಂದು ಮದುವೆ ಮಾಡ್ಕೊಳ್ಳಿ ಎನ್ನುವಂತ ಮಾತನ್ನ ಹೇಳ್ತಿದ್ರಂತೆ, ಅಥವಾ ಇಂತಹ ಮದುವೆ ಆಫರ್ಗಳು ಬರ್ತಾ ಇದ್ವಂತೆ. ಆದ್ರೆ ರತನ್ ಟಾಟಾ ಅದ್ಯಾವುದನ್ನೂ ಕೂಡ ಒಪ್ಕೊಳ್ಳಿಲ್ಲ. ಕೊನೆಗೂ ಕೂಡ ಮದುವೆ ಆಗದೆ ಹಾಗೆ ಉಳ್ಕೊಳ್ತಾರೆ. ಈ ಕಾರಣಕ್ಕಾಗಿ ರತನ್ ಟಾಟಾಗೆ ಮುಂದಿನ ಉತ್ತರಾಧಿಕಾರಿ ಅಂತ ಏನ್ ಕರಿತೀವಿ ಆ ರೀತಿಯಾಗಿ ಅವರ ಕುಟುಂಬದಲ್ಲಿ ಯಾರೂ ಕೂಡ ಇಲ್ಲ. ಹೀಗಾಗಿ ಹೊರಗಿನವರನ್ನೇ ಆ ಸಂಸ್ಥೆಗೆ ಮುಖ್ಯಸ್ಥರನ್ನಾಗಿಯೂ ಕೂಡ ಅಥವಾ ಉತ್ತರಾಧಿಕಾರಿಯಾಗಿಯೂ ಕೂಡ ನೇಮಕ ಮಾಡಲಾಗಿತ್ತು. ಒಟ್ಟಾರಾಗಿ ರತನ್ ಟಾಟಾ ಜೀವನವೇ ನಮ್ಮೆಲ್ಲರಿಗೂ ಕೂಡ ಮಾದರಿ. ಅಂದ್ರೆ ತೀರಾ ಬಡತನದಲ್ಲಿ ಬಂದಂತಹ ವ್ಯಕ್ತಿ ಏನೂ ಅಲ್ಲ, ಬಡತನದಿಂದ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟದಂತವರಲ್ಲ, ಅವರ ತಾತ ಕಟ್ಟಿದಂತ ಸಾಮ್ರಾಜ್ಯವನ್ನ ಇನ್ನೊಂದು ಎತ್ತರಕ್ಕೆ ಕರ್ಕೊಂಡು ಹೋದಂತವರು ರತನ್ ಟಾಟಾ. ಆದ್ರೆ ನಾವ್ ಯಾವಾಗ್ಲೂ ಕೂಡ ನೋಡ್ತಾ ಇರ್ತೀವಿ, ಈ ಚಿನ್ನದ ಚಮಚವನ್ನ ಬಾಯಲ್ಲೇ ಇಟ್ಕೊಂಡು ಹುಟ್ಟಿರ್ತಾರಲ್ಲ ಅಥವಾ ಶ್ರೀಮಂತ ವ್ಯಕ್ತಿಗಳು ಇರ್ತಾರಲ್ಲ, ಅವ್ರು ಯಾವ ರೀತಿಯಾಗಿ ಜನರ ಎದುರುಗಡೆ ಕಾಣಿಸ್ಕೊಳ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ತಮ್ಮ ಶ್ರೀಮಂತಿಕೆಯನ್ನ ದೊಡ್ಡದಾಗಿ ಪ್ರದರ್ಶನವನ್ನ ಮಾಡ್ತಿರ್ತಾರೆ, ಬೇರೆಯವರ ಬಡತನವನ್ನ ತೀರಾ ಹೀಯಾಳಿಸೋದು ಅಥವಾ ವ್ಯಂಗ್ಯ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಆದ್ರೆ ಅಂಥವ್ರ ನಡುವೆ ಮೇರು ವ್ಯಕ್ತಿತ್ವವಾಗಿ ನಿಲ್ಲುವಂತವ್ರು ಅಂದ್ರೆ ರತನ್ ಟಾಟಾ. ಅವ್ರಿಗೆ ಯಾಕಬೇಕು ತಿಳಿ ಸಮಾಜಕ್ಕೆ ಮಿಡಿಯುವಂಥದ್ದು ಅಥವಾ 500 ಕೋಟಿ ದೇಣಿಗೆ, 1,000 ಕೋಟಿ ದೇಣಿಗೆ ಕೊಡೋದು ಅವ್ರಿಗೆ ಅವಶ್ಯಕತೆನೇ ಇಲ್ಲ. ಆದ್ರೆ ಸಮಾಜಕ್ಕೋಸ್ಕರ ಸದಾಕಾಲ ಮಿಡಿಯುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಉದ್ಯಮಿಗಳು ಅಂದಾಗ ನಾವು ಸಾಕಷ್ಟು ಸಂದರ್ಭದಲ್ಲಿ ನೋಡ್ತಿರ್ತೀವಿ ಒಂದಷ್ಟು ಲಂಪಟತನಗಳನ್ನು ಮಾಡ್ತಿರ್ತಾರೆ, ಅಥವಾ ಇನ್ಯಾರೋ ಜೇಬಿಗೆ ಹೇಗೆಯೋ ಕತ್ತರಿ ಹಾಕಿ ದೊಡ್ಡ ಉದ್ಯಮಿಗಳಾಗಿ ಬೆಳೀತಿರ್ತಾರೆ, ಅಥವಾ ತಮ್ಮ ಪ್ರಾಡಕ್ಟ್ಗಳ ಮೂಲಕ ಜನರಿಗೆ ಮೋಸ ಮಾಡ್ತಿರ್ತಾರೆ, ಮಂಕುಬೂದಿಯನ್ನು ಎರಚುತ್ತಾ ಇರ್ತಾರೆ, ಅಥವಾ ತಾವು ನೆಲೆಸಿರುವಂತಹ ದೇಶ ತಮಗೆಲ್ಲವನ್ನು ಕೊಟ್ಟಿದ್ರು ಕೂಡ ತೆರಿಗೆ ವಂಚನೆಯನ್ನ ಮಾಡ್ತಿರ್ತಾರೆ, ಬೇರೆ ಬೇರೆ ದೇಶಗಳಲ್ಲಿ ಹೂಡಿಕೆಯನ್ನು ಮಾಡಿ ತೆರಿಗೆಯಿಂದ ತಪ್ಪಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ. ಆದ್ರೆ ರತನ್ ಟಾಟಾ ಯಾವತ್ತೂ ಕೂಡ ಅಂತಹ ಕೆಲಸವನ್ನ ಮಾಡಲಿಲ್ಲ. ದೇಶಕ್ಕೆ ತನ್ನಿಂದ ಎಷ್ಟು ಒಳ್ಳೆದಾಗುತ್ತೋ ಆ ಎಲ್ಲದಕ್ಕೂ ಕೂಡ ಸಹಕರಿಸಿದಂಥವರು ರತನ್ ಟಾಟಾ. ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿದಾಯಕವಾಗಿ ಉಳ್ಕೊಂಡ್ರು, ಹಾಗೆ ಅವರ ಆ ಮೋಟಿವೇಶನಲ್ ಸ್ಪೀಚ್ಗಳನ್ನ ಕೇಳೋದಿಕ್ಕೆ ಚಂದ.
ಇಂತಹ ರತನ್ ಟಾಟಾ ಇನ್ನಷ್ಟು ವರ್ಷಗಳ ಕಾಲ ಅದ್ಭುತವಾಗಿ ಬಾಳಿ ಬದುಕಲಿ ಅನ್ನುವಂತ ಆಶಯವನ್ನ ವ್ಯಕ್ತಪಡಿಸೋಣ. ಜೊತೆಗೆ ಶಂತನು ರಾಯ್ಡು ಅಂತ ಹೇಳಿ ಓರ್ವ ಹುಡುಗ ಮಾತ್ರ ಅವ್ರ ಜೊತೆಗೆ ಸದ್ಯಕ್ಕೆ ಇದ್ದಾರೆ. ಆ ಹುಡುಗನ ಕಥೆಯೂ ಕೂಡ ಬಹಳ ಚೆನ್ನಾಗಿದೆ. ಇಂಪ್ರೆಸ್ ಆಗಿ ಆ ಹುಡುಗನನ್ನ ರತನ್ ಟಾಟಾ ಜೊತೆಗೆ ಇಟ್ಕೊಂಡಿದ್ದಾರೆ. ಹಮಾರಿ ಚಾನಲ್ ಕೆ ಲೇಟೆಸ್ಟ್ ಅಪ್ಡೇಟ್ ದೇಖ್ನೆ ಕೆ ಲಿಯೆ ಹಮಾರಿ ಚಾನಲ್ ಕೋ ಸಬ್ಸ್ಕ್ರೈಬ್ ಕೀಜಿಯೆ, ಲೈಕ್, ಶೇರ್, ಕಮೆಂಟ್ ಕರ್ನಾ ನಾ ಭೂಲೆ. ಆಪ್ಕೆ ವಿಚಾರ ಹಮಾರೆ ಲಿಯೆ ಮಹತ್ವಪೂರ್ಣ ಹೈ.